ನಮಸ್ಕಾರ, ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್. ನಾನು ರೋಜಾಮನು ಪಾಟೀಲ್. ಈ ದಿನದ ಪ್ರಮುಖ ಸುದ್ದಿ ಏನಿದೆ ಬನ್ನಿ ನೋಡೋಣ. ಹೆಚ್ ಡಿ ರೇವಣ್ಣ ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣದ ವಿಚಾರವಾಗಿ ಇದೀಗ ಎಸ್ಐಟಿ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡುವುದಕ್ಕೆ ಮುಂದಾಗಿದೆ. ಮೊದಲನೇದಾಗಿ ಎರಡು ಆಯಾಮದಲ್ಲಿ ತನಿಖೆಯನ್ನ ನಡೆಸಲಾಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಪೆನ್ ಡ್ರೈವ್ ಪ್ರಕರಣ ವಿವಿಧ ಆಯಾಮದಲ್ಲಿ ತನಿಖೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಆ ಎರಡು ಆಯಾಮ ಯಾವ್ದಾವ್ದು? ಒಂದ್ ಕಡೆ ಸಂತ್ರಸ್ತೆ ದೂರು ನೀಡಿರುವಂತಹ ವಿಚಾರವನ್ನ ತೆಗೆದುಕೊಂಡು ತನಿಖೆಯನ್ನ ನಡೆಸಲಾಗುತ್ತೆ. ಇನ್ನೊಂದ್ ಕಡೆ ಈ ಪೆನ್ ಡ್ರೈವ್ ವಿಡಿಯೋ ಏನು ವೈರಲ್ ಆಗ್ತಾ ಇದೆ, ಸೊ ಅದನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಇನ್ನೊಂದ್ ಕಡೆಯಿಂದ ತನಿಖೆಯನ್ನ ನಡೆಸಲಾಗುತ್ತೆ. ಬಿಕಾಸ್ ಈ ವಿಡಿಯೋ ಏನಿದೆ, GFX ಆಡ್ ಮಾಡಿದ್ದಾರೆ, ಎಡಿಟೆಡ್ ವಿಡಿಯೋ ಅನ್ನುವಂತಹ ಮಾತುಗಳು ಒಂದ್ ಕಡೆಯಿಂದ ಕೇಳಿ ಬರ್ತಾ ಇದೆ. ಸೊ ಆದ್ರಿಂದಾಗಿ ಮೊದಲನೇದಾಗಿ ಎಸ್ಐಟಿ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗುವಂಥದ್ದು. ಸೊ ಇದೀಗ ಲಭ್ಯವಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹೆಚ್ ಡಿ ರೇವಣ್ಣ ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯದ ಪ್ರಕರಣದ ವಿಚಾರವಾಗಿ ವಿವಿಧ ಆಯಾಮಗಳಲ್ಲಿ ಪೆನ್ ಡ್ರೈವ್ ಪ್ರಕರಣದ ತನಿಖೆಯನ್ನ ನಡೆಸಲಾಗುತ್ತೆ. ಸಂತ್ರಸ್ತೆ ದೂರು ನೀಡಿರುವಂತಹ ಆಧಾರದ ಮೇಲೆ ವಿಡಿಯೋ ವೈರಲ್ ಆಗ್ತಾ ಇರುವಂತಹ ವಿಚಾರದ ಬಗ್ಗೆ ತನಿಖೆಯನ್ನ ಕೈಗೊಳ್ಳಲಾಗುತ್ತೆ. ಎರಡು ಆಯಾಮದಲ್ಲಿ ತನಿಖೆಯನ್ನ ನಡೆಸಲಿದೆ ಎಸ್ಐಟಿ ತಂಡ. ಇದೀಗ ಮೊದಲಿಗೆ ನಡೆಯಲಿದೆ ದೂರು ನೀಡಿರುವ ಸಂತ್ರಸ್ತೆಯ ವಿಚಾರಣೆ. ಮೊದಲನೇದಾಗಿ ಸಂತ್ರಸ್ತೆ ಏನು ದೂರು ನೀಡಿದಾರಲ್ವಾ, ಸೊ ಅವರನ್ನ ವಿಚಾರಣೆ ಮಾಡಲಾಗುತ್ತೆ. ಅದಾದ ನಂತರ ಪೆನ್ ಡ್ರೈವ್ ಲೀಕ್ ಆಗ್ತಾ ಇದೆಯಲ್ವಾ ವಿಡಿಯೋ, ಸೊ ಆ ಒಂದು ಆಧಾರದ ಮೇಲೆ ತನಿಖೆಯನ್ನ ಕೈಗೊಳ್ಳಲಾಗುತ್ತೆ. ಸಂತ್ರಸ್ತೆಯಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದ ನಂತರ ಸ್ಥಳವನ್ನ ಮಹಜೂರು ಮಾಡೋದಕ್ಕೆ ಮುಂದಾಗ್ತಾರೆ ಎಸ್ಐಟಿ ತಂಡ. ಸೊ ಇದಿಷ್ಟು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಎರಡು ಆಯಾಮದಲ್ಲಿ ತನಿಖೆ ಆಗುತ್ತೆ ಎಚ್ ಡಿ ರೇವಣ್ಣ ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯದ ಪ್ರಕರಣದ ವಿಚಾರವಾಗಿ ಇದೀಗ ವಿವಿಧ ಆಯಾಮದಲ್ಲಿ ಪೆನ್ ಡ್ರೈವ್ ಪ್ರಕರಣದ ತನಿಖೆಯನ್ನ ಕೈಗೊಳ್ಳಲಾಗಿದೆ. ಸಂತ್ರಸ್ತೆಯ ದೂರು ನೀಡಿರುವ ಆಧಾರದ ಮೇಲೆ ವಿಡಿಯೋ ವೈರಲ್ ಆಗ್ತಾ ಇರುವಂತಹ ವಿಚಾರದ ಬಗ್ಗೆ ತನಿಖೆ ಆಗುತ್ತೆ. ಎರಡು ಆಯಾಮದಲ್ಲಿ ತನಿಖೆಯನ್ನ ನಡೆಸಲಾಗುತ್ತೆ ಎಸ್ಐಟಿ ತಂಡದ ವತಿಯಿಂದ. ಮೊದಲಿಗೆ ನಡೆಯಲಿದೆ ದೂರು ನೀಡಿರುವ ಸಂತ್ರಸ್ತೆಯ ವಿಚಾರಣೆ. ಅದಾದ ನಂತರ ಸಂತ್ರಸ್ತೆಯಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದು ಸ್ಥಳವನ್ನ ಮಹಜೂರು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮನೆಗೂ ಕೂಡ ಎಸ್ಐಟಿ ಎಂಟ್ರಿ ಕೊಡ್ತಾ ಇರುವಂತದ್ದು. ಪೆನ್ ಡ್ರೈವ್ ಪ್ರಕರಣದಲ್ಲಿ A1 ಆರೋಪಿ ರೇವಣ್ಣ ಆಗಿರ್ತಾರೆ, A2 ಆರೋಪಿ ಪ್ರಜ್ವಲ್, ಇಬ್ಬರೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ಇನ್ನು ವೈರಲ್ ವಿಡಿಯೋಗಳ ಸತ್ಯಾಸತ್ಯತೆ ಏನಿದೆ, ಪರಿಶೀಲನೆಯನ್ನ ನಡೆಸುತ್ತೆ ಎಸ್ಐಟಿ ತಂಡ. ವಿಡಿಯೋಗಳನ್ನ ಸಂಗ್ರಹಿಸಿ FSLಗೆ ಕಳುಹಿಸಿ ಕೊಡಲಾಗುತ್ತೆ ಎಸ್ಐಟಿ. ಇನ್ನು ಪ್ರಕರಣದ ಸಂತ್ರಸ್ತೆಯಿಂದ ಮಾಹಿತಿಯನ್ನು ಕೂಡ ಪಡೆಯಲಾಗುತ್ತೆ. ಇದೆಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಪ್ರಜ್ವಲ್ ರೇವಣ್ಣ ಹಾಗೂ ಎಚ್ ಡಿ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ, ಪೆನ್ ಡ್ರೈವ್ ಪ್ರಕರಣವನ್ನ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡೋದಕ್ಕೆ ಎಸ್ಐಟಿ ತಂಡ ಇದೀಗ ಮುಂದಾಗಿರುವಂತದ್ದು.